ನಮಸ್ಕಾರ ಜಿಬಿಎಂ ಸೆವೆನ್ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಇವತ್ತಿನ ಮುಖ್ಯಾಂಶಗಳು ಗಾನ ಗಾನಕೋಗಿಲೆ ಗಂಗುಬಾಯಿ ಹಾನ್ಗಲ್ ಸ್ವಗ್ರಹ ಸರ್ಕಾರ ಅಪಮಾನ ಮಾಡಿದೆ ಎಂದು ಸ್ಥಳೀಯರ ಆರೋಪ ಧೂಪ್ದಾಳ ಗ್ರಾಮದಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನ ಕಳುವು ಕೈಚಳಕ ತೋರಿಸಿರುವ ಕಳ್ಳರು ಸ್ವಾಮಿ ಮಲೈ ಅರಣ್ಯ ಪ್ರದೇಶದಲ್ಲಿ ಖಾಸಗಿ ಗಣಿ ಕಂಪನಿಗಳಿಗೆ ಅಕ್ರಮ ಗಣಿಗಾರಿಕೆ ಮಾಡಲು ಕಾನೂನು ಬಾಹಿರವಾಗಿ ಅವಕಾಶ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ ಗಂಭೀರ ಆರೋಪ ಹುಬ್ಬಳ್ಳಿಯಲ್ಲಿ ಅಸಾಮಾನ್ಯ ಗಾತ್ರದ ಕುಂಬಳಕಾಯಿ ತೋಟದಲ್ಲಿ ನ್ಯಾಚುರಲ್ ಆಗಿ ಬೆಳೆದ ನಗರದ ನಿವಾಸಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಅನಧಿಕೃತವಾಗಿ ಕಾವೇರಿ ಗೃಹ ಕೊಟ್ಟಿದ್ದಾರೆಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆರೋಪ ಮುಂಬರುವ ಚುನಾವಣೆಗೆ ಹುಬ್ಬಳ್ಳಿಯಿಂದಲೇ ಪಕ್ಷ ಸಂಘಟನೆ ಆರಂಭಿಸಿದ ಮಾಜಿ ಪ್ರಧಾನಿ ದೇವೇಗೌಡ ಕೃಷ್ಣಾ ನದಿಗೆ ಹರಿದು ಬರುತ್ತಿರುವ ನೀರು ಪ್ರವಾಹದ ಭೀತಿ ಗಾನಕೋಗಿಲೆ ಸಂಗೀತ ಸಾಮ್ರಾಜ್ಞೆ ಎಂದೇ ಹೆಸರುವಾಸಿಯಾಗಿ ರಾಜ್ಯ ಮತ್ತು ದೇಶದ ಕೀರ್ತಿ ತಂದವರು ಗಂಗುಬಾಯಿ ಹಾನ್ಗಲ್ ಆದರೆ ಇಂದು ರಾಜ್ಯ ಸರ್ಕಾರ ಅವರಿಗೆ ಅಪಮಾನ ಮಾಡುತ್ತಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ ನಗರದ ಹೊಸ ಯಲ್ಲಾಪುರ ಬಡಾವಣೆಯಲ್ಲಿರುವ ಅವರ ಸ್ವಗ್ರಹ ಪಾಳು ಬಿದ್ದರೂ ಅದರ ಕಾಳಜಿ ವಹಿಸುವವರು ಯಾರೂ ಇಲ್ಲದಂತಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರದ ವೇಳೆ ಯಡಿಯೂರಪ್ಪ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗಂಗಜ್ಜಿ ಅವರ ಮನೆಯನ್ನು ಅಭಿವೃದ್ಧಿಪಡಿಸಿ ಗಂಗೂಬಾಯಿ ಹಾನ್ಗಲ್ ವಸ್ತು ಸಂಗ್ರಹಾಲಯ ಹಾಗೂ ಸಂಗೀತ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿ ಉದ್ಘಾಟನೆ ಮಾಡಿದ್ದರು ಆದರೆ ಇದೀಗ ಆ ವಸ್ತು ಸಂಗ್ರಹಾಲಯ ಅವ್ಯವಸ್ಥೆಯ ಆಗರವಾಗಿದೆ ಹಿಂದೂಸ್ತಾನಿ ಸಂಗೀತದ ಮೇರು ಗಾಯಕಿಯ ಮನೆಯ ಮೇಲ್ಛಾವಣಿ ಕುಸಿದು ಹೋಗಿದೆ ಮನೆಯೊಳಗೆ ಆಲದ ಮರ ಬೆಳೆದು ನಿಂತಿದೆ ಗೋಡೆ ಬಾಗಿಲು ಕಿಟಕಿಗಳೆಲ್ಲವೂ ಹಾಳಾಗಿ ಹೋಗಿವೆ ಇನ್ನು ಸಂಜೆಯಾಗುತ್ತಿದ್ದಂತೆ ಗಂಗಾ ಮನೆಯ ಮುಂಭಾಗದಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಕುಡುಕರು ಯುವಕರು ಹರಟೆ ಹೊಡೆಯುವ ಸ್ಥಳವಾಗಿ ಗಂಗಜ್ಜಿ ಮನೆ ಮಾರ್ಪಾಡಾಗಿದೆ ದೇಶ ವಿದೇಶಗಳಲ್ಲಿ ಹಿಂದೂಸ್ತಾನಿ ಸಂಗೀತದ ಸವಿಯನ್ನು ಉಣಬಡಿಸಿದ ಗಂಗೂಬಾಯಿ ಹಾನ್ಗಲ್ ಅವರ ಹುಟ್ಟಿದ ಮನೆಯ ದುರಸ್ತಿ ಮಾಡದೆ ಅಧಿಕಾರಿಗಳು ಗಂಗಜ್ಜಿ ಅವರಿಗೆ ಅಪಮಾನ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇಷ್ಟಲಿಂಗಪಾವಟೆ ಹುಬ್ಬಳ್ಳಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದುಬ್ಧಾಳ ಗ್ರಾಮದಲ್ಲಿರುವ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಮಧ್ಯರಾತ್ರಿ ಕಳವು ಮಾಡಲಾಗಿದೆ ದೇವಸ್ಥಾನದ ಎರಡು ಕಾಣಿಕೆ ಪೆಟ್ಟಿಗೆಗಳಲ್ಲಿ ಒಂದು ಕಾಣಿಕೆ ಪೆಟ್ಟಿಗೆಯನ್ನು ಕಳ್ಳರು ದೋಚಿದ್ದಾರೆ ಎಂದು ತಿಳಿದು ಬಂದಿದೆ ಅನೇಕ ವರ್ಷಗಳಿಂದ ಕೂಡಿಸಿದ್ದ ಭಕ್ತರ ಕಾಣಿಕೆ ಪೆಟ್ಟಿಗೆ ಕಳವು ಮಾಡಲಾಗಿದೆ ನಾವೇನೇ ಇರಿಸಲ್ರೆ ಎಷ್ಟು ವರ್ಷದಲ್ಲೂ ಗ್ರಾಮದಲ್ಲಿ ನಾಲ್ಕು ದೇವಸ್ಥಾನಗಳನ್ನು ಕಳವು ಮಾಡಿದ್ದಾರೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ನಾಲ್ಕು ದೇವಸ್ಥಾನ ಕಳ್ಳತನವಾದರೂ ಯಾವುದೇ ಕ್ರಮವನ್ನು ಇನ್ನೂ ಪೊಲೀಸ್ ಇಲಾಖೆ ಕೈಗೊಂಡಿಲ್ಲ ಗ್ರಾಮ ದೇವತೆ ಆದ ಲಕ್ಷ್ಮೀ ದೇವಿ ಗುಡಿಯೊಳಗ ಕಳ್ಳತನಾಗಿತಿ ಹಿಂದಕ್ಕೆಲೇ ಆದರೂ ಸಹಿತ ದಾಮೋಹ ಗುಡಿಯೊಳಗೂ ಕಳೆತನಾಗಿತ್ತು ಆಮೇಲೆ ಗುಡಿಯೊಳಗೂ ಕಳತನಾಗಿತ್ತು ಅದೇ ರೀತಿ ದಡ್ಡಿ ಲಕ್ಷ್ಮಿದೇವಿ ಗುಡಿಯೊಳಗೂ ಕಳ್ಳತನಾಗಿತ್ತು ಚರ್ಚ್ ಕಳ್ಳತನಾಗಿತ್ತು ಇದ ಒಂದ್ ಎರಡ್ ಮೂರ್ ತಿಂಗಳಾಗಿ ಕಳ್ಳತನ ಈಗಾಗಲೇ ನಾವು ಪೊಲೀಸ್ ಸರ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ಮಾಡ್ತೇವೆ ಕಂಪ್ಲೇಂಟ್ ಮಾಡಿದ್ರು ಅವ್ರು ಬರ್ತಾರೋ ಒಂದು ಸ್ವಲ್ಪ ತನಿಖೆ ಮಾಡಿದಾಗ ಮಾಡ್ತಾರು ಬರ್ತಾರು ಬರ್ಕೊಂಡು ಹೋಗ್ತಾರೋ ಈಗ ನಾವ್ದ ಗ್ರಾಮದ ವತಿಯಿಂದ ಭಕ್ತರು ನೀಡಿದ ಸಾವಿರಾರು ಹಣ ಕಳ್ಳತನವಾಗಿದ್ದು ಸ್ಥಳಕ್ಕೆ ಘಟಪ್ರಭಾ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಹಿಂದೆ ಅಧಿಕಾರದಲ್ಲಿದ್ದ ಸಿದ್ದರಾಮಯ್ಯ ಸರ್ಕಾರ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸ್ವಾಮಿಮಲೈ ಅರಣ್ಯ ಪ್ರದೇಶದಲ್ಲಿ ಖಾಸಗಿ ಗಣಿ ಕಂಪನಿಗಳಿಗೆ ಅಕ್ರಮ ಗಣಿಗಾರಿಕೆ ಮಾಡಲು ಕಾನೂನು ಬಾಹಿರವಾಗಿ ಅವಕಾಶ ಮಾಡಿಕೊಟ್ಟಿದೆ ಹೀಗಂತ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ ಗಂಭೀರ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಕ್ರಮ ಗಣಿಗಾರಿಕೆಯಿಂದ ಅಲ್ಲಿರುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಐತಿಹಾಸಿಕ ಸ್ಮಾರಕ ಪಾರ್ವತಿ ಕಾರ್ತಿಕೇಯನ್ ದೇಗುಲವನ್ನು ಬಳ್ಳಾರಿ ಪ್ರಮುಖ ಗಣಿ ಕಂಪನಿಗಳಾದ ಜಿಂದಾಲ್ ಮತ್ತು ಬಾಲ್ಡೋಟಾ ಕಂಪನಿಗಳು ಅಪೋಸನ ಪಡೆಯುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು ಈ ಹಿಂದೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಸಿದ್ದರಾಮಯ್ಯ ಸರ್ಕಾರ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಹದಿನೇಳರಂದು ಸ್ಮಾರಕಗಳ ಇರುವ ಜಾಗದಲ್ಲಿ ಕೇವಲ ಮುನ್ನೂರು ಮೀಟರ್ ಅಂತರದಲ್ಲಿ ಗಣಿಗಾರಿಕೆ ನಡೆಸಲು ಕಾಯ್ದೆಗೆ ತಿದ್ದುಪಡಿ ಮಾಡಿದೆ ಇದು ಖಾಸಗಿ ಕಂಪನಿಗಳಿಗೆ ಲಾಭ ಮಾಡಿಕೊಡುವ ಹುನ್ನಾರ ಅಡಗಿದೆ ಹಾಗಿಲ್ಲದಿದ್ದರೆ ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ನಮ್ಮ ರಾಜ್ಯ ಸರ್ಕಾರ ಈ ಹಿಂದೆ ಮಾಡಿದ ಕಾನೂನು ಮುರಿದು ಈ ರೀತಿಯ ಅವಕಾಶ ಮಾಡಿಕೊಡುತ್ತಿರಲಿಲ್ಲ ಎಂದು ಹಿರೇಮಠ ಆರೋಪಿಸಿದ್ದಾರೆ ಜೂನ್ ಹದಿನೆಂಟು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ದೇವರಾಜ್ ಅರಸ್ ಸರ್ಕಾರ ಐತಿಹಾಸಿಕ ಸ್ಮಾರಕಗಳ ಬಳಿ ಗಣಿಗಾರಿಕೆ ಮಾಡಲು ಎರಡು ಕಿಲೋಮೀಟರ್ ಅಂತರ ಕಾಯ್ದುಕೊಳ್ಳಬೇಕು ಎಂದು ಕಟ್ಟುನಿಟ್ಟಿನ ನಿಯಮ ರೂಪಿಸಿತ್ತು ಅಲ್ಲದೆ ಜುಲೈ ಒಂಬತ್ತು ಎರಡು ಸಾವಿರದ ಹದಿಮೂರರಂದು ಸುಪ್ರೀಂ ಕೋರ್ಟ್ ಸಹ ಹೊಸಪೇಟೆ ತಾಲೂಕಿನ ಜಂಬುನಾಥೇಶ್ವರ ದೇವಾಲಯದ ಬಳಿ ಗಣಿಗಾರಿಕೆ ಮಾಡಲು ಒಂದು ಕಿಲೋಮೀಟರ್ ಅಂತರ ಕಾಯ್ದುಕೊಳ್ಳಬೇಕು ಎಂದು ಮಹತ್ವದ ತೀರ್ಪು ನೀಡಿತ್ತು ಇದೆಲ್ಲವನ್ನು ಗಾಳಿಗೆ ತೂರಿರುವ ಸಿದ್ದರಾಮಯ್ಯ ಅಕ್ರಮ ಗಣಿಗಾರಿಕೆಗೆ ಅನುವು ಮಾಡಿದ್ದಾರೆ ಇದಕ್ಕಿಂತ ಗಂಡಾಂತರಕಾರಿ ವಿಚಾರ ಅಂದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಎಚ್ ಡಿ ಕುಮಾರಸ್ವಾಮಿ ಸಹ ಸಿದ್ದರಾಮಯ್ಯ ಮಾಡಿದ ತಪ್ಪನ್ನೇ ಬೆಂಬಲಿಸುತ್ತಿದ್ದಾರೆ ಇಷ್ಟಲಿಂಗ ಪೌಟೆ ಹುಬ್ಬಳ್ಳಿ ನಾವು ಸಾಮಾನ್ಯವಾಗಿ ಕುಂಬಳಕಾಯಿ ಗಾತ್ರ ಐದು ಕಿಲೋ ಅಥವಾ ಹತ್ತು ಕಿಲೋ ಬೆಳೆದಿರುವುದನ್ನು ನೋಡಿದ್ದೇವೆ ಆದರೆ ಇಲ್ಲೊಬ್ಬರ ತೋಟದಲ್ಲಿ ಬರೋಬ್ಬರಿ ಇಪ್ಪತ್ತೈದು ಕೆಜಿ ಗಾತ್ರದ ಕುಂಬಳಕಾಯಿ ಬೆಳೆದಿದ್ದಾರೆ ಇಪ್ಪತ್ತೈದು ಕೆಜಿ ತೂಕದ ಕುಂಬಳಕಾಯಿಯನ್ನು ಹುಬ್ಬಳ್ಳಿಯ ಚಂದ್ರನಾಥ ನಗರದ ನಿವಾಸಿ ಶರತ್ ಮೋಹನ್ ದಾಸ್ ಕಿನಿ ಅವರ ಮನೆಯ ಕೈತೋಟದಲ್ಲಿ ಬೆಳೆಯಲಾಗಿದೆ ಈ ಕಾಯಿ ಬೆಳೆಯಲು ಯಾವುದೇ ಅತ್ಯಾಧುನಿಕ ತಂತ್ರಜ್ಞಾನ ಅಥವಾ ರಾಸಾಯನಿಕ ಪದಾರ್ಥಗಳನ್ನು ಬಳಸಿಲ್ಲ ಕೇವಲ ಮನೆಯ ಮೇಲುಗಡೆಯ ಟೆರೆಸ್ ಮೇಲೆ ಬೆಳೆಯಲಾಗಿದ್ದು ಈ ಕುಂಬಳಕಾಯಿ ನೋಡಲು ಮನೆಯ ಸುತ್ತಮುತ್ತಲಿನ ಜನ ಬರುತ್ತಿದ್ದಾರೆ ಈ ಕುಂಬಳಕಾಯಿ ನ್ಯಾಚುರಲ್ ಆಗಿ ಬೆಳೆದಿದ್ದಾರೆ ಬ್ಯೂರೋ ರಿಪೋರ್ಟ್ ಎನ್ ಸೆವೆನ್ ನ್ಯೂಸ್ ಸಚಿವ ಕೆಜೆ ರವರು ಮಾಜಿ ಸಿಎಂ ಸಿದ್ದರಾಮಯ್ಯ ಇರುವುದಕ್ಕೆ ಅನಧಿಕೃತವಾಗಿ ಕಾವೇರಿ ವಸತಿ ಗೃಹ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಇದೆ ಕಾನೂನು ಪ್ರಕಾರ ಈ ರೀತಿ ನಡೆದುಕೊಳ್ಳುವುದಕ್ಕೆ ಅವಕಾಶವಿಲ್ಲವೆಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆರೋಪಿಸಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಾವೇರಿ ವಸತಿ ಗೃಹದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರು ಇದ್ದರು ಈಗ ಸರ್ಕಾರ ಕೆಜೆ ಜಾರ್ಜ್ ರವರಿಗೆ ಕಾವೇರಿ ಗ್ರಹ ನೀಡಿದೆ ಜಾರ್ಜ್ ಅವರು ಸಿದ್ದರಾಮಯ್ಯ ಇರುವುದಕ್ಕೆ ಅನಧಿಕೃತವಾಗಿ ಮನೆಯನ್ನು ಕೊಟ್ಟಿದ್ದಾರೆ ಮನೆ ಚೇಂಜ್ ಮಾಡುವುದಕ್ಕೆ ವಾರ ಅಥವಾ ಹದಿನೈದು ದಿನಗಳ ಕಾಲ ಹೆಚ್ಚಿನ ಗಡುವು ಕೊಡಬಹುದು ಆದರೆ ಸಿದ್ದರಾಮಯ್ಯನವರಿಗೆ ಇರುವುದಕ್ಕೆ ಕೊಡುವುದು ಸರಿಯಲ್ಲ ಕಾನೂನು ಪ್ರಕಾರ ಈ ರೀತಿ ನಡೆದುಕೊಳ್ಳುವುದಕ್ಕೆ ಅವಕಾಶವಿಲ್ಲ ಇದರ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಜಾರ್ಜ್ ಸ್ಪಷ್ಟೀಕರಣ ಕೊಡಬೇಕೆಂದು ಒತ್ತಾಯಿಸಿದರು ಒತ್ತಾಯಿಸಿದ್ರು ಉತ್ತರ ಕೊಡಲಿಲ್ಲ ಇದರ ಜೊತೆಗೆ ಈಗ ಕಾವೇರಿ ಏನು ಕಟ್ಟಡ ಇದೆ ಗೃಹ ಮನೆ ಇದೆ ಹಿಂದೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ವಾಸವಾಗಿದ್ದರು ಅದು ಈಗಿರುವಂಥ ಮಾಹಿತಿ ಪ್ರಕಾರ ಮಾಧ್ಯಮದಲ್ಲಿ ಬರ್ತಕ್ಕಂಥ ಒಂದು ಇದರಲ್ಲಿ ಈಗ ಅದನ್ನು ಜಾರ್ಜ್ ಅವರಿಗೆ ಅಲೋಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಜಾರ್ಜ್ ಅವರು ಅದನ್ನು ಸಿದ್ದರಾಮಯ್ಯನಿಗೆ ಇರ್ಲಿಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಕೇಳ್ತಾ ಇದೆ ಮುಂಬರುವ ಲೋಕಸಭಾ ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗೆ ಪಕ್ಷವನ್ನು ಚುರುಕುಗೊಳಿಸಲು ಇವತ್ತು ಹುಬ್ಬಳ್ಳಿಗೆ ಬಂದಿದ್ದೇನೆಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಸರಿಯಾದ ಫಲಿತಾಂಶ ಬಂದಿಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವುದರಿಂದ ಪಕ್ಷ ಸಂಘಟನೆ ಮಾಡಲು ಸಮಯ ಸಿಗುವುದಿಲ್ಲ ಇದರಿಂದ ನಾನು ರಾಜ್ಯ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ತೃತೀಯ ರಂಗ ಇನ್ನೂ ಅಸ್ತಿತ್ವಕ್ಕೆ ಬಂದಿಲ್ಲ ಎನ್ಡಿಎ ಹೊರತುಪಡಿಸಿ ಎಲ್ಲ ಮುಖಂಡರು ಬೆಂಗಳೂರಿನಲ್ಲಿ ಸೇರಿದ್ದೀವಿ ದೇಶದ ಕೆಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಶಕ್ತಿ ಹೆಚ್ಚಿದೆ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಇವೆ ಲೋಕಸಭಾ ಚುನಾವಣೆ ಮುಂಚೆ ಕೆಲವು ಪಕ್ಷಗಳು ಹೊಂದಾಣಿಕೆ ಆಗಬಹುದು ಚುನಾವಣಾ ನಂತರವೂ ಹೊಂದಾಣಿಕೆಯಾಗಬಹುದು ಶಿವಸೇನೆ ಹಾಗೂ ಬಿಜೆಪಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಇನ್ನೂ ಖಚಿತವಾಗಿಲ್ಲ ಎಂದು ತಿಳಿಸಿದರು ಇಷ್ಟಲಿಂಗ ಪಾವಟೆ ಹುಬ್ಬಳ್ಳಿ ರಾಜ್ಯಾದ್ಯಂತ ಮಳೆರಾಯನ ಅಬ್ಬರ ಮತ್ತಷ್ಟು ಜೋರಾಗಿದೆ ಕರಾವಳಿ ಮಲೆನಾಡು ಜನರಿಗೆ ಸಾಕು ಅನ್ನಿಸುವಷ್ಟು ಮಳೆಯಾಗುತ್ತಿದ್ದರೆ ಬಯಲು ಸೀಮೆಯ ಜನರಲ್ಲಿ ಖುಷಿಯೋ ಖುಷಿ ಯಾಕಂದರೆ ಎಲ್ಲ ಡ್ಯಾಮ್ಗಳಿಗೂ ಜೀವ ಕಳೆ ಬಂದಿದೆ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ನಿರಂತರ ಮಳೆಯಾಗುತ್ತಿದ್ದು ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ ಹೀಗಾಗಿ ನದಿ ತಟದ ಜನರಿಗೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ ಮಹಾರಾಷ್ಟ್ರದ ಕೊಯ್ನಾ ಆಣೆಕಟ್ಟಿನಿಂದ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ ವೇದಗಂಗಾ ದೂಧಗಂಗಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ಅಕ್ಕಪಕ್ಕದ ಹಳ್ಳಿಗಳ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಮುಳುಗಡೆಯಾಗಿವೆ ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆಯಾಗುತ್ತಿರುವ ಕಾರಣ ಕೃಷ್ಣಾ ನದಿಗೆ ಮತ್ತಷ್ಟು ನೀರು ಹರಿದು ಬಂದಿದೆ ಚಿಕ್ಕೋಡಿ ಸುತ್ತಮುತ್ತ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಿಷ್ಟು ಈ ದಿನದ ಸುದ್ದಿಗಳು ಧನ್ಯವಾದಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಬಿಎನ್ ಸೆವೆನ್ ನ್ಯೂಸ್